ನಾಗಠಾಣ ಕ್ಷೇತ್ರದ ಕಡೆಗೆ ನಾವು ನಮ್ಮ ಪ್ರಯಾಣವನ್ನು ಬೆಳೆಸಲಿದ್ದೇವೆ. ಈಗ ಅಲ್ಲಿಂದ ಕೂಡ ಅಷ್ಟೇ, ನಾವು ಸಾವಿರ ಸಾವಿರ ಸಂಖ್ಯೆಯ ಕರೆಗಳನ್ನು ಸ್ವೀಕರಿಸಿದ್ವಿ. ವಿಜಯಪುರದ ನಾಗಠಾಣ ಮೀಸಲು ಮತಕ್ಷೇತ್ರದಲ್ಲಿ ಲೆಟ್ ಮೀ ಟೆಲ್ ಯು ಇಟ್ಸ್ ರಿಸರ್ವ್ಡ್ ಕಾನ್ಸ್ಟಿಟ್ಯುಯನ್ಸಿ. ನಾಗಠಾಣ ಕ್ಷೇತ್ರದಲ್ಲಿ ಗೆಲುವನ್ನು ಪಡೆದುಕೊಳ್ಳುವುದಕ್ಕೆ ಮೂರು ಪಕ್ಷಗಳು ಶತಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. 2023ರಲ್ಲಿ ಎಲೆಕ್ಷನ್ನಲ್ಲಿ ನಾಗಠಾಣ ಕ್ಷೇತ್ರದ ಅಧಿಪತಿ ಯಾರಾಗಬಹುದು ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಪವರ್ ಟಿವಿ ಸರ್ವೆಯಲ್ಲಿ ಮತದಾರ ಪ್ರಭುಗಳ ಒಲವು ಯಾರ ಪರ, ಇದು ಪ್ರಶ್ನೆ. ನೆನಪಿರಲಿ, ನಾಗಠಾಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಪಾರ್ಟಿಗಳು ಕೂಡ ಒಂದು ರೀತಿ ವರ್ಚಸ್ಸನ್ನು ಹೊಂದಿದ್ದಾವೆ. ಜೆ ಡಿ ಎಸ್ ಎಮ್ ಎಲ್ ಎಗೆ ಈ ಸಲ ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ದೇವಾನಂದ ಚವ್ಹಾಣ್ ಈ ಬಾರಿ ಅಷ್ಟೊಂದೇನು ಸುಲಭವಾದಂಥ ಗೆಲುವಿಲ್ಲ ಅವರಿಗೆ. ಭಾಳ 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 ಸಿಂಪಲ್ ಮನುಷ್ಯ ದೇವಾನಂದ ಚವ್ಹಾಣ್ ಅವರು. ಭಾಳ ಸಾಫ್ಟ್ ಸ್ಪೋಕನ್ನು, ಭಾಳ ಆರಾಮಾಗಿರ್ತಾರೆ, ಎಲ್ಲರೊಟ್ಟಿಗೆ ಬೆರೀತಾರೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸಚಿವ ಗೋವಿಂದ ಕಾರಜೋಳ ಪುತ್ರರ ಮಧ್ಯೆ ಪೈಪೋಟಿ ಇದೆ. ಇಲ್ಲಿ ಗೋಪಾಲ್ ಕಾರಜೋಳ ಇದ್ದಾರೆ, ಉಮೇಶ್ ಕಾರಜೋಳ ಇದ್ದಾರೆ, ಇವರೆಲ್ಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. 2018ರಲ್ಲಿ ಸ್ಪರ್ಧೆ ಮಾಡಿದಂಥ ಗೋಪಾಲ್ ಕಾರಜೋಳ ಅವರು 1000 ಮತಗಳ ಅಂತರದಿಂದ ಸೋಲನುಭವಿಸ್ತಾರೆ. ಮಹೇಂದ್ರ ನಾಯ್ಕ ಅವರು ಕೂಡ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ನಾವು ಇಲ್ಲಿ ಮರೆಯುವ ಹಾಗಿಲ್ಲ. ಈ ಮಧ್ಯೆ ಬಿಜೆಪಿಯಿಂದ ಅಖಾಡಕ್ಕೆ ಜಿಗಜಣಗಿ ಏನಾದರೂ ಜಿಗಿತಾರಾ ರಮೇಶ್ ಅವರು ಅನ್ನೋದು ಪ್ರಶ್ನೆ ಇದೆ. ಆದರೆ ದೇವಾನಂದ ಚವ್ಹಾಣ್ ಅವರಿಗೆ ಜೆ ಡಿ ಎಸ್ನಿಂದ ಈಗಾಗಲೇ ಟಿಕೆಟ್ ಫಿಕ್ಸ್ ಆಗಿರೋದಂತೂ ಸ್ಪಷ್ಟ. ಕಾಂಗ್ರೆಸ್ನಿಂದ ಬರೋಬ್ಬರಿ ದಾಖಲೆಯ 14 ಜನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್. ಇದು ಕೋಟ್ಯಂತರ ರೂಪಾಯಿಗಳು ಬಂದಿದ್ದಾವೆ, 2-2 ಲಕ್ಷ, 1-1 ಲಕ್ಷ ಅಂತ ಏನನ್ನ ಮಾಡ್ಕೊಂಡಿದ್ರಲ್ಲ ಅವರು. ಹಾಗಾಗಿ ಸಿಕ್ಕಾಪಡೆ ದುಡ್ಡು ಬಂದಿದೆ. ನಾಗಠಾಣದಿಂದಾನೆ 14 ಜನ ಈ ರಿಸರ್ವ್ಡ್ ಕಾನ್ಸ್ಟಿಟ್ಯುಯನ್ಸಿಯಿಂದ ಸ್ಪರ್ಧೆ ಮಾಡುವುದಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ಅಂತಂದರೆ ಇನ್ನು ಎಲ್ಲಿಗೆ ಹೋಗಿ ನಿಲ್ಬೋದು ಇನ್ನು ಅನ್ನೋದು ಪ್ರಶ್ನೆ. ಕ್ಷೇತ್ರದ ಜನರ ಜೊತೆಗೆ ಒಳ್ಳೆ ಒಡನಾಟ ಇಟ್ಕೊಂಡಿರೋದು ದೇವಾನಂದ ಚವ್ಹಾಣ್ ಅವರ ಪ್ಲಸ್ ಪಾಯಿಂಟ್. ಸರಳ ವ್ಯಕ್ತಿತ್ವ, ಭಾಳ ಸಜ್ಜನ ರಾಜಕಾರಣಿ, ಅದ್ರ ಬಗ್ಗೆ ಅನುಮಾನ ಬೇಡವೇ ಬೇಡ ನಿಮಗೆ. ವೆರಿ ಫ್ಯಾಂಟಾಬಲಸ್ ಪರ್ಸನ್. ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ, ತುಂಬ ಆರಾಮಾಗಿರ್ತಾರೆ, ಎಲ್ಲರೊಟ್ಟಿಗೆ ಬರೀತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಪಾಪ. ಆಮೇಲೆ ಸಮುದಾಯದ ಜನರೇ ದೇವಾನಂದ ಅವರ ಬಲ. ತುಂಬ ಹಂಬಲ್, ತುಂಬ ಹಂಬಲ್ ಮ್ಯಾನ್ ದೇವಾನಂದ ಚವ್ಹಾಣ್ ಅವರು. ಆದರೆ ಮೈನಸ್ ಇದೆ ಸ್ವಲ್ಪ. ಈ ಎಲ್ಲ ಹಂಬಲ್ನೆಸ್ನ ನಡುವೆಯೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬಹುದಾಗಿತ್ತು ಅಂತ. ಬಿಜೆಪಿ ಕಳೆದ ಬಾರಿ ದೊಡ್ಡ ಮಟ್ಟದ ಠಕ್ಕರ್ ಕೊಟ್ಟಿತ್ತು, ನೆನಪಿರಲಿ ನಿಮಗೆ. ಹಾಗಾಗಿ ಈ ಸಲ ಇವರಿಗೆ ಬಿಜೆಪಿಯ ಸಂಘಟನೆ ಒಂದು ಸ್ವಲ್ಪ ಕಷ್ಟ ಆಗಬಹುದು ಅಂತಿದೆ. ಕಳೆದ ಸಲ ಒಂದಿಷ್ಟು ಭಿನ್ನಮತ ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಕಳೆದ ಸಲ ಫ್ಯಾಕ್ಟರ್ಸು ಬೇರೆ ಇತ್ತು. ಹಾಗಂದ ಮಾತ್ರಕ್ಕೆ ಕಳೆದ 5 ವರ್ಷದಲ್ಲಿ ದೇವಾನಂದ ಚವ್ಹಾಣ್ ಅವರು ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಂಡಿಲ್ಲ ಅಂತ ಖಂಡಿತವಾಗ್ಲೂ ಕೂಡ ಇಲ್ಲ. ಸರ್ಟನ್ಲಿ ಇದೆ, ಅದರ ಬಗ್ಗೆ ಅನುಮಾನ ಬೇಡ. ಹಾಗಂದ ಮಾತ್ರಕ್ಕೆ ಈ ಸಲ ಒಂದು ಸ್ವಲ್ಪ ಪ್ರಶ್ನೆಗಳ ಮೇಲೆ ಪ್ರಶ್ನೆ ದೇವಾನಂದ ಚವ್ಹಾಣ್ ಅವರು ಫೇಸ್ ಮಾಡಲೇಬೇಕಾಗತ್ತೆ. ಗೋಪಾಲ್ ಕಾರಜೋಳರು 2018 ಎಲೆಕ್ಷನ್ನಲ್ಲಿ ಸೋತರು, ಆದರೆ ಭಾಳ ಕಡಿಮೆ ಅಂತರದಿಂದ ಸೋತರು. ಹಾಗಂದ ಮಾತ್ರಕ್ಕೆ ಹಿಂಗೆ ಕ್ಷೇತ್ರ ಬಿಟ್ಟೇನು ವಾಪಸ್ ಬರಲಿಲ್ಲ. ಗೋಪಾಲ್ ಕಾರಜೋಳ ಸಹೋದರನಿಂದ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ. ಸಹೋದರನ ಪರವಾಗಿ ಪಕ್ಷ ಸಂಘಟನೆಯನ್ನು ಉಮೇಶ್ ಕಾರಜೋಳ ಅವರು ಮಾಡಿದ್ದಾರೆ. ಅಂದರೆ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ದಾರೆ ಗೋಪಾಲ ಕಾರಜೋಳ. ಜನರ ಜೊತೆಗೂ ಕೂಡ ಚೆನ್ನಾಗಿದ್ದಾರೆ ಅಂತ. ಈಸ್ ಆಲ್ಸೋ ಅ ನೈಸ್ ಮ್ಯಾನ್ ಅಂತ. 2018ರಲ್ಲಿ ಸೋತ್ಬಿಟ್ರು ಅನ್ನ ಮಾತ್ರಕ್ಕೆ ಏನು ಜಾಗ ಬಿಟ್ಟೇನು ಕದಲಿಲ್ಲ. ಅವರು ಇಲ್ಲೇ ಇದ್ದಾರೆ, ನಮ್ಮ ನಡುವೆನೇ ಇರ್ತಾರೆ, ಸಿಗ್ತಾರೆ ಅನ್ನೋ ಥರದ್ದು ಇವರ ಪ್ಲಸ್ ಪಾಯಿಂಟ್ಗಳಲ್ಲಿ ಒಂದು. ಆದರೆ ಈ ಟಿಕೆಟ್ ವಿಚಾರದಲ್ಲೇ ಭಿನ್ನಮತ ಸ್ಫೋಟ ಆಗಬಹುದು, ಅದನ್ನು ಗಮನಿಸ್ಬೇಕು ನಾವು. ಟಿಕೆಟ್ ಆಕಾಂಕ್ಷಿಗಳು ಪಕ್ಷಾಂತರ ಮಾಡಬಹುದು, ಅದು ಬಿ ಜೆ ಪಿಗೆ ಒಳಏಟು ಕೊಡಬಹುದು, ಅನುಮಾನ ಬೇಡ. ನೆಕ್ಸ್ಟ್, ಕಾಂಗ್ರೆಸ್ನ ಪ್ಲಸ್ಸು. ಕಾಂಗ್ರೆಸ್ನಲ್ಲಿ 14 ಜನ ಇದ್ದಾರೆ, ಆದರೆ ಒಗ್ಗಟ್ಟಿಲ್ಲ, ಇದು ಸಮಸ್ಯೆ. ಒಗ್ಗಟ್ಟು ತೋರಿಸಿದ್ರೆ ಗೆಲುವು ಸಿಗಬಹುದು. ಮಾಜಿ ಶಾಸಕರಿಗೆ, ಯುವಕರಿಗೆ ಆದ್ಯತೆ ಕೊಟ್ಟರೆ ಮತ ಸೆಳೆಯುವುದು ಸ್ವಲ್ಪ ಸುಲಭ ಆಗ್ಬೋದು ಕಾಂಗ್ರೆಸ್ಗೆ. ಆದರೆ ಆ ಒಗ್ಗಟ್ಟು 14 ಜನರಲ್ಲಿ ಎಲ್ಲಿಂದ ಕಾಣಿದಿರಿ? ನಮಗೆ ಕಾಣಿಸ್ತಾ ಇರೋದು 14 ಜನ ಅರ್ಜಿ ಹಾಕೊಂಡಿರೋರು. ಇನ್ನು ಎಲ್ಲಿಂದ ಹೋಗ್ತೀರಿ ನೀವು? ಇದು ಪ್ರಶ್ನೆ.
ಎಕ್ಸಾಕ್ಟ್ಲಿ ಒನ್ಸ್ ಅಗೇನ್ ಪಕ್ಷಾಂತರ ಮಾಡ್ಕೊಳ್ಳೋದು ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಲೋದು ಒಳೆ ಇಟ್ಟುಕೊಳ್ಳೋದು ಇದೆಲ್ಲ ಕಾಂಗ್ರೆಸ್ಗೆ ಮೈನಸ್ ಆಗ್ಬೋದು. ಇದನ್ನು ನಾವು ನಾಗಠಾಣ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಜನಾರ್ದನ ರೆಡ್ಡಿ ಅವರ ಪಾರ್ಟಿಯು ಕೂಡ ಅಷ್ಟೇ, ಒಂದು ಹಂತದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸುವ ಹಾಗೆ ಈ ನಾಗಠಾಣ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೆ. ಬಿಜೆಪಿ 45%, ನಮ್ಮ ಸಮೀಕ್ಷೆಯಲ್ಲಿ 32%, ಕಾಂಗ್ರೆಸ್ 12%, ಜೆಡಿಎಸ್ 11%, ಅದರ್ಸ್. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.